Oh,
ತನ್ನ ಅಪಾರ ಮಹಿಮೆಯನ್ನು ತೋರಿ ಬಳಸಿ ಲೋಕವನ್ನು ತಿದ್ದುವುದು ಅವನ ಉದ್ದೇಶ. ಕೃಷ್ಣ ಬಲರಾಮರು ರಾಜಬೀದಿಯಲ್ಲಿ ನಡೆದು ಬರುವಾಗ ಕಂಡಿದ್ದು ಅರಮನೆಗೆ ಸುಗಂಧ ದ್ರವ್ಯಗಳನ್ನು ಒಯ್ಯುವ ಕುಬ್ಜೆ. ಅವಳಂತ ಕುರೂಪಿ ಇನ್ನೊಬ್ಬಳಿಲ್ಲ. ಕೃಷ್ಣನನ್ನ ಕಾಣುವಾಗ ತನ್ನ ಸೌಂದರ್ಯದ ಆಸೆಯ ಭಾವಗಳನ್ನ ಕುಬ್ಜೆ ದಾಟಿದಳು. ಕೃಷ್ಣನಿಗೂ ತನ್ನ ಬಳಿಯಿದ್ದ ಸುಗಂಧ ದ್ರವ್ಯಗಳನ್ನ ಅರ್ಪಿಸಿದಳು. ತನ್ನ ಸ್ವರೂಪವನ್ನ ಭಗವಂತನಿಗೆ ಒಪ್ಪಿಸಿಕೊಂಡಳು. ಕೃಷ್ಣ ಅವಳಿಗೆ ಸ್ವರೂಪವನ್ನೇ ಕರುಣಿಸಿದ. ಮುಂದೆ ಎರಗಿದ ಕೋಲಯ ಪೀಡನನ್ನ ಕೃಷ್ಣ ತುಳಿದುಕೊಂಡ, ಪೂಜೆಗಿಟ್ಟ ಬಿಲ್ಲನ್ನ ಮುರಿದ, ಮೈ ಮೇಲೆ ಬಿದ್ದ ಚಾಣೂರ ಮುಷ್ಟಿಕರನ್ನು ಬಿಡಲಿಲ್ಲ. ಅರಮನೆಯ ಒಳಗೆ ಸಿಂಹಾಸನದಲ್ಲಿ ಕುಳಿತ ವ್ಯಗ್ರ ಕಂಸನಲ್ಲಿ ತಿದ್ದಬಹುದಾದ ಯಾವ ಲಕ್ಷಣವೂ ಕಾಣಿಸಲಿಲ್ಲ. ಹೊರಗಿನ ಕುರೂಪ ತಿದ್ದಿ ಸುಂದರತನು ಕೊಡಬಹುದು, ಆದರೆ ಸುಂದರ ತನುವನ್ನ ಪಡೆದು ಮನಸ್ಸೇ ಕುರೂಪವಾದರೆ ತನ್ನ ಸಾವನ್ನ ದೂರ ಮಾಡುವುದಕ್ಕೆ ಉಳಿದವರಿಗೆ ಸಾವನ್ನ ತಂದರೆ ಅಂಥವನಿಗೆ ಕ್ಷಮೆ ಇಲ್ಲ, ವಧೆಯೇ ಸಮನಾದ ಶಿಕ್ಷೆ ಇಲ್ಲಿದೆ. ವಿಶ್ವಶಾಂತಿಗಾಗಿ ಈ ಎರಡೂ ಘಟನೆಗಳ ಅನಾವರಣ.
ತಪ್ಪಿಗೆ ತಕ್ಕ ಶಾಸ್ತಿ ಮಾಡಿದ ಅಪರಾಧ.